ಇಂದು ಮಹಾಗಣಪತಿ ಶಿರಾ ತಾಲೂಕಿನ ಏನು 5ನೇ ವರ್ಷದ ಪ್ರತಿಷ್ಠಾಪನೆ ಮತ್ತು ವಿಸರ್ಜನಾ ಮಹೋತ್ಸವ. ಈಗ ಕಳೆದ ನಾವು ಹಿಂದೆ ಹೋದ ವರ್ಷ ಮತ್ತು ಕೋವಿಡ್ ಬಿಟ್ಟರೆ ಅದ್ರ ಹಿಂದ್ಗಡೆ 3 ವರ್ಷವೂ ಶಿರಾದ್ದು ಇಡೀ ಕರ್ನಾಟಕದಲ್ಲೇ ಒಂದು ಹೆಸರಾಗಿದೆ. ಅದು ಅದೇ ರೀತಿಯಾಗಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಒಂದು ವಿಸರ್ಜನಾ ಮಹೋತ್ಸವವನ್ನು ಗಣಪತಿನ ಮಾಡೋದಕ್ಕೆ 2 ವರ್ಷ ಈ ಕೋವಿಡ್ ಮಹಾಮಾರಿ ತಡೆಗೊಂಡಿದೆ. ಏನು ಕೋವಿಡ್ ಸರ್ಕಾರ ಏನು ಕೋವಿಡ್ ನಿಯಮನ ಹೇಳಿದೆ ಅದೇ ರೀತಿ ಈಗಾಗಲೇ ನಮ್ಮ ಸುಧಾಕರ್ ಗೌಡರು ಹೇಳ್ದಂಗೆ ಎಲ್ಲ ಹಿಂದೂ ಮಹಾಗಣಪತಿ ಯುವಕರು ಎಲ್ಲರೂ ಒಟ್ಟಿಗೆ ಸೇರಿ ಸರ್ಕಾರದ ನಿಯಮಗಳನ್ನ ಯಾವುದು ಉಲ್ಲಂಘಿಸದೆ ಮತ್ತು ನಮ್ಮ ಈಗ ಸರ್ಕಾರದ ಆದೇಶ ಏನಿದೆ ಇಡೀ ಕರ್ನಾಟಕಕ್ಕಿದೆ, ಕರ್ನಾಟಕದ ಪ್ರತಿ ಜಿಲ್ಲೆಗೂ ಬರುತ್ತೆ, ಪ್ರತಿ ಇದಕ್ಕೂ ಬರುತ್ತೆ. ಎಲ್ಲಿ ಯಾವ ರೀತಿಯಾಗಿ ಮಾಡ್ತಾರೋ ಆ ರೀತಿಯಾಗಿ ನಾವು ಕೂಡ ವಿಶೇಷವಾಗಿ ಒಂದು ಈ ಒಂದು 3ನೇ ದಿವಸಕ್ಕೆ ಕಾರ್ಯಕ್ರಮ ಇಟ್ಕೊಂಡು ಉತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ವಿಸರ್ಜನಾ ಮಹೋತ್ಸವವನ್ನು ಭಾನುವಾರ 12ನೇ ತಾರೀಕು ಇಟ್ಕೊಂಡಿದ್ದೀವಿ. 10ನೇ ತಾರೀಕು ಪ್ರತಿಷ್ಠಾಪನೆ ಮಾಡಿ 3 ದಿವಸಕ್ಕೆ ವಿಸರ್ಜನಾ ಮಹೋತ್ಸವ ಮಾಡ್ತಾ ಇದ್ವಿ. ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಹಿಂದೂಗಳು ಎಲ್ಲರೂ ಕೂಡ ಈ ಒಂದು ವಿಸರ್ಜನಾ ಮಹೋತ್ಸವ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸ್ವಾಮಿಯ ಕೃಪೆಗೆ ಪಾತ್ರವಹಿಸಿ ಏನು ಕಳೆದ ವರ್ಷ ಆದಷ್ಟು ನಾವು ಈ 3ನೇ ವರ್ಷದ ಹಿಂದ್ಗಡೆ ಆದಷ್ಟು ಮಾಡೋಕ್ಕಾಗಲ್ಲ, ಸರಳವಾಗಿ ಒಂದು ಈ ಕಾರ್ಯಕ್ರಮವನ್ನು ಮಾಡಿ ಸರ್ಕಾರದ ನಿಯಮಗಳಡಿ ಎಲ್ಲರೂ ಕೂಡ ಸೇರಿ ಒಟ್ಟಿಗೆ ಮಾಡೋಣ, ಎಲ್ಲರೂ ಸೇರಿ ಭಾಗವಹಿಸ್ಬೇಕು, ಎಲ್ಲರೂ ಒಗ್ಗಟ್ಟಾಗಿ ಈ ಹಿಂದೂ ಮಹಾಗಣಪತಿಯನ್ನ ಒಟ್ಟಾಗಿ ಸೇರಿ ಒಂದು ವಿಸರ್ಜನಾ ಕಾರ್ಯಕ್ರಮ ಮತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡೋಣ ಅಂತ ಇಡೀ ತಾಲೂಕಿನ ಎಲ್ಲ ಜನಗಳಲ್ಲಿ ನಾನಾದರೂ ವಿನಂತಿ ಮಾಡಿ ಹೇಳ್ತೀನಿ.